ಸರಿ ಸರಿ ಹಿತೇಂದ್ರ ಸಾಹೇಬ್ರು ನಿಂತ್ಕೊಂಡ್ರು ಗೆಲ್ತಾರ, ಸಿದ್ದರಾಮಯ್ಯ ನಿಂತ್ಕೊಂಡ್ರು ಗೆಲ್ತಾರ ಸರ್, ಗೆಲುವು ಮಾತ್ರ ಗ್ಯಾರಂಟಿ ಸರ್. ಒಡಲ್ ಇಲ್ಲಿ ಬಂದು ಒಟ್ಟು ಗೆದ್ದೇಗವರು ಹೇಳಿಗೆ ಆಗ್ಬೇಕಂದ್ರೆ ಸಿ ಎಂ ಆಗ್ಲೇಬೇಕು ಅವ್ರು. ಒಣ ಎಲ್ಲಕ್ಕಿಂತ ಒಣ ಕ್ಷೇತ್ರಕ್ಕೆ ಬಂದ್ರೆ ಬೆಸ್ಟ್ ಇಲ್ಲಿ ಒಣ ಮಾತ್ರ ಪರ್ಫೆಕ್ಟ್ ಆಗಿ 100% ವಿನ್ನಿಂಗ್ ಕ್ಯಾಂಡಿಡ್. ನಮ್ಮ ಸಿದ್ದರಾಮಯ್ಯ ಅವರು ಮುಂದಿನ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ, ಅಲ್ಲಿ ಗೆಲ್ಲ ತಾಕತ್ತಿದೆ ಸರ್, ಪಕ್ಕ ಇಲ್ಲಿ ನಿಂತ್ಕೊಂಡ್ರೆ ಸರಿ ಸರ್. ವೀಕ್ಷಕರೇ ನಮಸ್ಕಾರ, ಜನಾಭಿಪ್ರಾಯ ಇವತ್ತು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ, ಅದು ಕುಪ್ಯಾ ಗ್ರಾಮದಲ್ಲಿ. ಈಗ ಹಳ್ಳಿ ಮರದ ಹತ್ರ ಊರಲ್ಲಿ ಜನ ಕೂತವ್ರು ಇಲ್ಲಿ, ಎಲ್ಲರೂ ಕೂಡ ಮಾತಾಡ್ಸೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಹೇಳಿ ಸರ್. ತಮ್ಮ ಹೆಸರು? ಸರ್ ಚಿನ್ನಸ್ವಾಮಿ ಅಂತ. ಏನ್ ಮಾಡ್ತಿದ್ರಿ? ನಾವು ಮೈಸೂರು ಕೆಲಸ ಜಾಬ್ ಮಾಡ್ತೇನೆ ಸರ್. ಜಾಬ್ ಮಾಡ್ತಾ ಇದ್ದೀರಾ? ವ್ಯವಸಾಯ ಊರ್ ಕಡೆ ಎಲ್ಲ ಚೆನ್ನಾಗಿದೆ ಸರ್. ಈಗ ನೀರೆಲ್ಲ ಈಗ ಪರವಾಗಿಲ್ಲ ಸರ್, ಈಗ ಚೆನ್ನಾಗೈತೆ. ಈಗ ಏನಿಲ್ಲ. ನಿಮ್ಗೆ ಈ ವರುಣ ನಾಳೆ ಬಂದ್ಮೇಲೆ ನೀರು ಬಂತ, ಅದಕ್ಕೂ ಮೊದಲೇ ಇತ್ತಾ? ಇಲ್ಲ, ವರ್ಣ ಆಲೆ ಬಂದ್ಮೇಲೆ ಬಂದು ಸರ್. ನೀರು ಬಂದ್ಮೇಲೆ ಬಂತ. ಓಕೆ, ಈಗ ಮುಂದಿನ ವಿಧಾನಸಭೆ ಚುನಾವಣೆ, 2013 ಸಿದ್ದರಾಮಯ್ಯ ಗೆದ್ದಿಲ್ಲಿಂದ ಸಿಎಂ ಆಗಿದ್ರು. ಹೌದು ಸರ್. 18 ಕ್ಷೇತ್ರ ಬಿಟ್ಟು ಡೈವರ್ಟ್ ಮಾಡ್ಕೊಂಡ್ರು ಅಂತ ಜನ. ಅದು ಬಾದಾಮಿಗೆ ಹೋದ್ರು ಅಂತ ಮಾಡಿರಿ ಅಂತ. ಈ ಸರಿ ಕತ್ತಿರ ಅವ್ರನ್ನ ಇಲ್ಲ ಕೋಲಾರ ಗಿಲ್ಲಾರ ನಿಂತ್ಕೊಳ್ಳ? ಸರಿ ಸರಿ, ಹಿತೇಂದ್ರ ಸಾಹೇಬ್ರು ನಿಂತ್ಕೊಂಡ್ರು ಗೆಲ್ತಾರ, ಸಿದ್ದರಾಮಯ್ಯ ನಿಂತ್ಕೊಂಡ್ರು ಗೆಲ್ತಾರ ಸರ್. ಟಫ್ ಫೈಟ್ ಯಾರು ಕೊಡ್ಬೋದು ಬಿಜೆಪಿ ನಿಂತ್ಕೊಂಡ್ರೆ? ಇನ್ನು ಅವ್ರು ಯಾರು ಇನ್ನು ಇದಾಗಿಲ್ವಲ್ಲ ಸರ್ ಕ್ಯಾಂಡಿಡೇಟ್. ಯಾರು ಆಗ್ಬೋದು ಕ್ಯಾಂಡಿಡೇಟ್ ಬಂದ್ರಾಗುತ್ತ? ಇನ್ನು ಕ್ಯಾಂಡಿಡೇಟ್ ಆದ್ರೂ ಇನ್ನು ಯಾವ್ದು ಬಂದಿಲ್ವಲ್ಲ ಸರ್ ಇನ್ನು. ಓಕೆ, ನೀವು ಈಗ ವಿಜೇಂದ್ರ ಅಲ್ಲ ಇಲ್ಲಿಗೆ ಸಿದ್ದರಾಮಯ್ಯ ಬರ್ಬೇಕಾ ಇಲ್ಲಿಗೆ? ಅವ್ರು ಬಂದ್ರೋ ಪರವಾಗಿಲ್ಲ ಸರ್, ಇಲ್ಲೇ ಗೆಲ್ತಾರ ಅವರು, ಅದೇನಿಲ್ಲ. ಎಲ್ಲೋ ಹೋದ್ರು ಕೋಲಾರಕ್ಕೆ ಹೋದ್ರು ಗೆಲ್ತಾರ, ಇಲ್ಲಿ ಬಂದ್ರು ಗೆಲ್ತಾರ ಸರ್. ಎಲ್ಲೋದ್ರು ಗೆಲ್ತಾರ, ಇಲ್ಲೇ ಬರ್ಬೇಕು ಅಂತೇನಿಲ್ಲ ಅಂತ ಅವರು. ಗೌಡ ತಮ್ಮ ಹೆಸರು? ಸರ್ ನಾಗಣ್ಣ ಅಂತ ಸರ್. ನಾಗಣ್ಣ ಏನ್ ಮಾಡ್ತಿದ್ರಿ? ವ್ಯವಸಾಯ ಸರ್. ವ್ಯವಸಾಯನಾ? ಹೌದು. ಬೆಳೀತಾ ಇದೀರಿ? ಏ ಭತ್ತ ರಾಗಿ. ಭತ್ತ ರಾಗಿ? ಹೌದು ಸರ್. ಓಕೆ, ಹಿಂಗೆ ಜೀವನ ಹೆಂಗೆ? ಜೀವನ ಹೆಂಗೆ ಪರವಾಗಿಲ್ಲ ಸರ್. ಓಕೆ, ಈಗ ಸಿದ್ದರಾಮಯ್ಯನವರು 18 ನಿಲ್ಲಿಲ್ಲ, ಎತ್ತಿಂದ ಗೆದ್ರಿ ಇಲ್ಲಿ ಚಾಮುಂಡೇಶ್ವರಿಗೆ ಹೋಗಿ ಸೋತ್ಬಿಟ್ರು, ಬಾದಾಮಿಯಲ್ಲಿ ಎತ್ಕೊಂಡ್ರು. ಈ ಕೋಲಾರ, ಚಾಮರಾಜಪೇಟೆ, ಚಿಕ್ಕನಾಯಕನಹಳ್ಳಿ ಅಂತವ್ರೆ, ಅದೆಲ್ಲ ಬಿಟ್ಬಿಟ್ಟು ಇಲ್ಲಿಗೆ ಬನ್ನಿ ಅಂತೀರಾ ಏನು? ಕ್ಷೇತ್ರಕ್ಕೆ ಬಂದ್ರ ಗೆಲುವು ಮಾತ್ರ ಗ್ಯಾರಂಟಿ ಸರ್. ಕೋಲಾರದಲ್ಲಿ ಅದ ಅಲ್ಲ, ನಮ್ ನೋಡಿ ಗೊತ್ತಿಲ್ಲ ಸರ್ ಅದೆಲ್ಲ. ಅಂದ್ರೆ ತುಂಬಾ ನೀಟಾಗಿ ಹೇಳ್ಬಿಡ್ತಾರೆ, ನಮ್ಮ ವರುಣಾಗ್ ಬಂದ್ರೆ ಗೆಲ್ಸಿವಿ, ಕೋಲಾರ ಕತೆ ನಮ್ಗೆ ಗೊತ್ತಿಲ್ಲ ಅಂತ. ಕೆಲಸ ಮಾಡೋರ? ಹೌದು ಮಾಡಾರ ಸರ್, ಚೆನ್ನಾಗಿ. ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ಚೆನ್ನಾಗಿ ಮಾಡಾರ ಸರ್ ಕೆಲಸ. ಎತ್ತಂದ್ರು ಅವರು ಪರವಾಗಿಲ್ಲ ಸರ್. ನೀವು ಸಾಹೇಬ್ರು ಬನ್ನಿ. ಏ ಅದೇನ್ ಹಿಂಗ್ ಹೋಗ್ಬಿಟ್ರೆ ಹಂಗ್ ನಾಚ್ಕೊಳ್ಳೋದಕ್ಕೆ, ಓಟ್ ಹಾಕ್ತಿರ್ತಾನೆ. ಹೆಸರೇನು? ಬೈರ ಅಂತ. ಏನ್ ಮಾಡ್ತೀರಿ ಬೈರ? ವ್ಯವಸಾಯ. ವ್ಯವಸಾಯ ಏನ್ ಬೆಳಿತಾ ಇದೀರಿ? ಭತ್ತ ರಾಗಿ. ಭತ್ತ ರಾಗಿ ಬೆಳಿತಾ ಇದೀರಿ? ಎಷ್ಟೈತೆ ಜಮೀನು? ಒಂದ್ 2 ಎಕರೆ ಐತೆ. ಒಂದ್ 2 ಎಕರೆ ಪರವಾಗಿಲ್ಲ, 2 ಎಕರೆ ಕುಂಬರ್ನಿದಂಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಈಗ ಈಗ ಹೋಗ್ಲಿ, ಈಗ ವೋಟ್ ಯಾರಿಗೆ ಹಾಕಿರಿ ಸರಿ? ನಾವು ಎತ್ತಿಂದ್ರಂಗಾದ್ರೂ ಹಾಕ್ತಿವಿ, ಸಿದ್ದರಾಮಯ್ಯನಿಗೂ ಹಾಕ್ತಿವಿ. ಸಿದ್ದರಾಮಯ್ಯನವ್ರ ಪಪ್ಪ ಇಲ್ಲಿ ನಿಂತ್ಕೊಂಡು ಸಿಎಂ ಆಗಿರೋ 13 ಗೆದ್ದು, ಕ್ಷೇತ್ರ ಬಿಟ್ಟ ಮೇಲೆ ಅವ್ರು ಸೋತ್ಬಿಟ್ರು ಚಾಮುಂಡೇಶ್ವರಿಗೆ ಹೋಗಿ, ಬಾದಾಮಿಯಲ್ಲಿ ಗೆದ್ರು. ಈ ಸರ್ ಇಲ್ಲಿಗೆ ಬರಲ್ಲ, ಅಲ್ಲೆಲ್ಲ ಬೇರೆ ಕಡೆ ನಿಂತ್ಕೊಳ್ಳ? ಅವ್ರ ಅನಿಪ್ರಾಯಕ ನಮ್ಗೆ ಸ್ವಲ್ಪ ಗೊತ್ತಿಲ್ಲ ಸರ್. ನೀವು ಅಪ್ನಾರ ಸರಿ ಮಗ್ನಾರ ಸರಿ ಬರ್ಲಿ ಅಂತೀರಿ? ಒಡಲ್ ಇಲ್ಲಿ ಬಂದು ಒಟ್ಟು ಗೆದ್ದೇ ಗೆಲ್ತಾರ ಅಂತ ನಮ್ಮ ಸುತ್ತಮುತ್ತ ಹಳ್ಳಿ ನಮ್ಗೆ ಗೊತ್ತಿರ್ಬೋದು. ಆದ್ರೆ ಬಟ್ ನಮ್ಮ ಊರಲ್ಲಿ ಎಷ್ಟು ಓಟ್ ಇಲ್ಲಿ ಊರಲ್ಲಿ? ಇಲ್ಲಿ ಒಂದ 5,000 ಓಟು. 5,000 ಓಟ್ ಐತಾ? ಓಕೆ ಓಕೆ, 5,000 ಓಟು. ಬಹಳ ಇಂಟ್ರೆಸ್ಟಿಂಗ್ ಇದು. ನಾನು ಹತ್ತಲ ಕಡೆ ಬರ್ತೀನಿ ಬ್ರದರ್, ಈಗ ನಿಮ್ಮ ಕಡೆಗೆ. ನೀವು ಹಂಗೆ ಹೋಗ್ಬಾರ್ದು, ಫೋನ್ ಹಂಗೆ ಸೈಲೆಂಟು, ಹಂಗೆ ಒಂದು ಫೋನ್ ಸೈಲೆಂಟು ಬ್ರದರ್. ತಮ್ಮ ಹೆಸರು ಬ್ರದರ್? ಶರತ್ ಕುಮಾರ್. ಏನ್ ಮಾಡ್ತೀರಿ ಸರ್? ವ್ಯವಸಾಯ. ವ್ಯವಸಾಯ ಏನ್ ಬೆಳಿತೀರಿ? ಕಬ್ಬು. ಕಬ್ಬು ಬೆಳಿತೀರ? ಎಷ್ಟು ಟನ್? ಈಗ ಟನ್ 2,824. ಬಣ್ಣಾರ ಎಮ್ಮನ್ ಶುಗರ್ಸ್. ಎಷ್ಟು ಟನ್ ಗೆ ರೇಟ್ ಕೊಟ್ರೆ ಅನುಕೂಲ ಆಯ್ತದೆ? ನಮಗೆ 3,000 ಕೊಟ್ರೆ ಸರ್. ಕೊಟ್ರೆ ಅನುಕೂಲ ಆಯ್ತದೆ. ಎಸ್ ಓಕೆ. ಈಗ ಜೀವನ ಬಿಡೋಣ, ರಾಜಕೀಯಕ್ಕೆ ಬರುವ. ಈ ಸರ್ ಯಾರು ಎಂ ಎಲ್ ಎ ಆಗ್ಬೇಕು? ಅವನಾಗೆ ಎಮ್ ಎಲ್ ಎ ಅಂದ್ರೆ ನಮ್ಗೆ ಆಲ್ರೆಡಿ ಅಲಿ ತಿಂದ್ರೆ ಅವ್ರು ಇದಾರೆ, ಅವ್ರಾದ್ರೂ ಪರವಾಗಿಲ್ಲ. ಮತ್ತೆ ಸಿದ್ದರಾಮಯ್ಯ ಅವರು ಪರವಾಗಿಲ್ಲ. ಸಿದ್ದರಾಮಯ್ಯ ಅದು ಪರವಾಗಿಲ್ಲ. ಕೆಲಸ ಮಾಡೋರು ಸಿದ್ದರಾಮಯ್ಯ ಮಾಡೋರೆ ಸರ್? ಎತ್ತಿಂದ್ರೆ ಪರವಾಗಿಲ್ಲ, ಸಿದ್ದರಾಮಯ್ಯ ಪರವಾಗಿಲ್ಲ ಸರ್? ಬೋತ್ ಆಫ್ ಇಬ್ರು ಇಬ್ರು ಪರವಾಗಿಲ್ಲ. ಗುಡ್. ಮತ್ತೆ ಸಿಎಂ ಆಗ್ಬೇಕು ಸಿದ್ದರಾಮಯ್ಯ? ಬಡವರು ಹೇಳಿಗೆ ಆಗ್ಬೇಕು ಅಂದ್ರೆ ಸಿಎಂ ಆಗ್ಲೇಬೇಕು ಅವರು. ಹೌದು, ಖಂಡಿತ. ಎಸ್, ವಂಡರ್ಫುಲ್. ಸಿಂಗಲ್ ಏನೋ ಹೊಡೆದು ಬಿಸಾಕದು ಸಿಂಗಲ್ ಶಾಟ್ ಅಲ್ಲಿ. ಬಡವರು ಹೇಳಿಗೆ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ಬೇಕು ಅಂತಾರೆ. ನಿಮ್ನು ಮಾತಾಡ್ಸಿ ಬ್ರದರ್, ಹಂಗೆ ಸೈಡ್ಗೆ ಹೋಗಂಗಿಲ್ಲ, ನೀವು ಕುತ್ಕೋಬೇಕು. ತಮ್ಮ ಹೆಸರು? ಸರ್ ನಮ್ಮ ಹೆಸರು ಮಂಟಲಿಂಗಯ್ಯ ಅಂತ. ಸರ್ ಗಾರೆ ಕೆಲಸ ಮಾಡ್ತೀವಿ. ಹ್ಞೂ ಸರ್, ರಜಾ ಇವತ್ತು ಮಧ್ಯಾಹ್ನ ಗಂಟೆ ಕೆಲಸ ಇತ್ತು, ಮಧ್ಯಾಹ್ನ ಮೇಲೆ ಕೆಲಸ ಇಲ್ಲ ಸರ್. ಯಾರು ಮುಖ್ಯಮಂತ್ರಿ ಆಗ್ಬೇಕು? ಮತ್ತೆ ಸಿದ್ದರಾಮಯ್ಯನವರು ಮತ್ತೆ ಹಸಿವು ಮುಕ್ತನ ಮಾಡಿ ಒಳ್ಳೆ ಆಡಳಿತ ಕೊಡ್ಬೇಕು ಅಂತ ಕೇಳ್ಕೊಂತೀವಿ ಸರ್. ಹೌದು ಸರ್. ಇಬ್ಬರಲ್ಲಿ ಯಾರಾದ್ರೂ ಪರವಾಗಿಲ್ಲ ಸರ್. ಹೌದು ಸರ್. ಅವರು ಕ್ಷೇತ್ರನ ಇನ್ನು ಹೇಳಿಲ್ಲ ಸರ್. ವರ್ಣ ಎಲ್ಲದಕ್ಕಿಂತ ವರ್ಣ ಕ್ಷೇತ್ರಕ್ಕೆ ಬಂದ್ರೆ ಬೆಸ್ಟ್ ಅನ್ಕೋತೀರಿ? ಹೌದು ಸರ್. ಸಿದ್ದರಾಮಯ್ಯ ಬರ್ಬೇಕು ಯಾಕಂದ್ರೆ ಇದೇ ಕ್ಷೇತ್ರದಲ್ಲಿ ಗೆದ್ದು ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ತವರು ಕ್ಷೇತ್ರದಲ್ಲಿ ಓದಿದಿರಿ ನೀವು ಸರ್? ಓದಿಲ್ಲ. ಓದಿಲ್ಲ ಸರ್. ರಾಜಕೀಯ ಪರಿಜ್ಞಾನ ಹೆಂಗ್ ಬಂತು ಅಂತ ವಿಚಾರಗಳು ನ್ಯೂಸ್ ತಿಳ್ಕೊಳ್ತೀನಿ, ಪಬ್ಲಿಕ್ ಟಿವಿ ನೋಡ್ತೀನಿ, ಹಾಗಾಗಿ ಬಹಳ ಖುಷಿ ಆಗುತ್ತೆ. ಊರಲ್ಲಿ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡವರು ಸಹ ರಾಜಕೀಯನ ಪಕ್ಕ ಹೇಳ್ತಾರೆ. ಅವ್ರಿಗೆ ಎಮ್ ಎಸ್ ಸಿ ಮಾಡ್ಕೊಂಡು ಎಮ್ ಎಡ್ ಮಾಡ್ಕೊಂಡ್ರೆ ಮೇರೆ ಎಮ್ ಎಲ್ ಎ ಅವನೊಂದು ಗೊತ್ತಿರಲ್ಲ ಕೆಲವ್ರಿಗೆ.
ಆದ್ರೆ ಏನು ವ್ಯತ್ಯ ಅಂತ ಚೆನ್ನಾಗಿ ಹೇಳ್ತಾರೆ. ಹಾಗಾಗಿ ಇಷ್ಟೇ, ಶಿಕ್ಷಣ ಅಂದ್ರೆ ಬರೀ ಪುಸ್ತಕದ ಬದನೆಕಾಯಿ ಅಲ್ಲ, ತಿಳುವಳಿಕೆ. ಸೊ ಆ ತಿಳುವಳಿಕೆ ಹಳ್ಳಿ ಜನಕ್ಕೆ ಇರುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ತಮ್ಮ ಹೆಸರು ಗೌಡ್ರೆ? ತಮ್ಮ ಚೇರ್ಮನ್ ನಮ್ಮ ಊರ್ಗವ್ರು, ಅವ್ರ ಅಣ್ಣ. ಈಗ ಸಿದ್ದರಾಮಯ್ಯ ಬರ್ಬೇಕ ಇಲ್ಲಿಗೆ ಎತ್ತಿಂದ್ರೆ ಸಾಕ? ಆಯ್ತು ಬಜೆ, ಸಿದ್ದರಾಮಯ್ಯ ಬಂದ್ರೆ ಒಳ್ಳೇದಲ್ವಾ, ಬರ್ಲಿ ಬಜೆ. ಓಕೆ ಬ್ರದರ್, ಈಗ ನೀವು ಚೇರ್ಮನ್ ತಮ್ಮನ? ಓಕೆ, ನಿಮ್ಮ ಊರ್ಲ 5,000 ಓಟ್ ಐತೆ ಅಂತ ಹೇಳಿದ್ರ? ಐದು ಸರ್, ಅಬೋವ್ 4,000 ಐತೆ. ಲಾಸ್ಟ್ ಟೈಮ್ ಯಾರ್ ಗೆಸ್ಟ್ ಓಟ್ ಆಗಿತ್ತು ಎಲ್ಲಿ ಸರ್? ವಾರ್ಡ್ ವೈಸ್ ಇಲ್ಲ, ಯತೀಂದ್ರ ಅವ್ರಿಗೆ ಆಗಿತ್ತು. ಓಕೆ, ಈಗ ನಾನಾಗ್ಲೇ ಹೇಳಿದೆ, ಈಗ ಇಲ್ಲಿ ಸಿದ್ದರಾಮಯ್ಯನವ್ರು ಕೋಲಾರದಲ್ಲಿ ನಿಂತ್ರ ಗೆಲ್ತಾರಾ ಇಲ್ಲ ಬೇಡ ಇಲ್ಲೇ ಬರಲ್ಲ ಸರ್? ಅಲ್ಲಿನ ವಿಚಾರ ನಮ್ಗೆ ಅದಷ್ಟು ಬಗ್ಗೆ ತಿಳಿದಿಲ್ಲ, ಯಾಕಂದ್ರೆ ಅಲ್ಲಿ ಎಲ್ಲಾ ತರದ ಕ್ಯಾಟಗರಿಸ್ ಐತೆ, ಅದರಿಂದ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ವರ್ಣಲ್ ಮಾತ್ರ ಪರ್ಫೆಕ್ಟ್ ಆಗಿ 100% ವಿನ್ನಿಂಗ್ ಕ್ಯಾಂಡಿಡೇಟ್. ಕೋಲಾರ ಕತೆ ಗೊತ್ತಿಲ್ಲ. ಓಕೆ, ಎಡವಟ್ ಮಾಡ್ಕೋಬಿಡಿ, ಬಂದ್ಬಿಡಿ ಅಂತ ಕರಿತೀರಾ? ನಾವು ಆಲ್ಮೋಸ್ಟ್ ತವರ್ ಜಿಲ್ಲೆ ಅವ್ರಿಗೆ, ಇದು ತವರ್ ಕ್ಷೇತ್ರ. ಇಲ್ಲಿ ಬಂದ್ರೆ ನಮ್ಗೆ ಒಂಥರ ಸೂಕ್ತ, ಅವ್ರು ಬಂದ್ರೆ ಇಲ್ಲಿ ಇದು ಸೂಕ್ತ. ಎಸ್ ಅಣ್ಣ, ಬನ್ನಿ 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 ಬನ್ನಿ. ತಮ್ಮ ಹೆಸರು? ಸಿದ್ದಪ್ಪಚಂದ್. ಏನ್ ಸರ್, ಏನ್ ಗಾಡಿ ಹೆಂಗ್ ಹಾಕ್ಬಿಡಿ? ಹೆಂಗ್ ಏನ್ ಸರ್, ಹೆಂಗ್ ನಡೀತೈತೆ ವ್ಯವಸಾಯ ಎಲ್ಲ? ವ್ಯವಸಾಯ ಚೆನ್ನಾಗ್ ನಡೀತದೆ ಸರ್. ಏನ್ ಹಾಕಿದಿರಿ? ನಾವೇ ಭತ್ತ ಹಾಕಿದಿರಾ? ಹೆಂಗ್ ಕುಂಟಾಲ್ ಈಗ ರೇಟು? ಗೊತ್ತಿಲ್ಲ. ಗೊತ್ತಿಲ್ವಾ? ಲಾಸ್ಟ್ ಟೈಮ್ ಎಷ್ಟು ಮಾರದ್ರಿ? ಗೊತ್ತಿಲ್ಲ ಸರ್. ಮಾರಿಲ್ ಭತ್ತ ಬರತ್ರೆ ಮಾರಿದಾದ್ರೆ ಗ್ಯಾಪ್ನೇ ಇಲ್ಲ. ಈಗ ಅಲ್ಲಿ ನಿಮ್ಮ ಈ ಸರಿ ಸಿದ್ದರಾಮಯ್ಯ ಚುನಾವಣೆಗೆ ಹೊರನಾಗ ಬರ್ಬೇಕಾ ಅಲ್ಲೇ ಅಲ್ಲೇ ನಿಂತ್ಕೊಳ್ಳ ಕೋಲಾರ ಅಲ್ಲೆಲ್ಲರ ಎಲ್ಲಿ ನಿಂತ್ಕಂದ್ರೆ ಸರ್? ಯಾರು ಗೆಲ್ತಾರೆ? ಚಾಮುಂಡೇಶ್ವರಿ ಸೋತ್ರು ವರ್ಣದಲ್ಲಿ ಸೋತಿಲ್ವಲ್ಲ, ವರ್ಣಸದಲ್ಲಿ ನಿಂತಿ ಗೆದ್ದಿ ಮುಖ್ಯಮಂತ್ರಿ ಅದು. ಹಂಗೆ ಒಂದ್ ಸ್ವಲ್ಪ ಗಾಡಿ ಸ್ಟ್ಯಾಂಡ್ ಹಾಕಿ, ಸ್ಟ್ಯಾಂಡ್ ಹಾಕಿ ಬನ್ನಿ, ಸ್ಟ್ಯಾಂಡ್ ಹಾಕಿ ಬನ್ನಿ, ಸ್ಟ್ಯಾಂಡ್ ಹಾಕಿ. ಇಲ್ಲ ನಿಮ್ಮ ಆಡಿಯೋ ಕೇಳಿಸಲ್ಲ, ಈ ಕರೆಕ್ಟಾಗಿ ಹೇಳಿ ಸರ್. ಅದು ಜಾತಿ ರಾಜಕಾರಣದಿಂದ ಇದಾಯ್ತು ಹೊರತು ಬೇರೆ ಅವರ ವೈಯಕ್ತಿಕ ಎಂದು ಸೋಲಾಗಿಲ್ಲ. ಒಂದ್ ವಿಷಯ, ಸಿದ್ದರಾಮಯ್ಯನವರು 2006 ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ JDS ಒಂದಾದಾಗ್ಲೂ 257 ಓಟಲ್ ಗೆದ್ರು. ಸೊ ಲಾಸ್ಟ್ ಟೈಮ್ 36,000 ಸೋತಾಗ ನಿಮ್ಗೆ ಏನ್ ಅನ್ಸತ್ತು ರಿಸಲ್ಟ್ ದಿನ? ಅವಾಗಿಂದ ರಾಜಕಾರಣನೇ ಬೇರೆ ಇತ್ತು ಸರ್. 2006 ಅಲ್ಲಿ ಇವಾಗ ಹೋದ ಸರಿ ಏನಾಯ್ತು, ಜಾತಿ ರಾಜಕಾರಣ ಆಯ್ತು ಸರ್. ಅದರಿಂದ ಅದೇನಾಯ್ತು, ಓಟ್ ಡಿವೈಡ್ ಆಗಾಯ್ತು. ಆ ಜಾತಿಗೆ ಆ ಸೀಮಿತ ಅನ್ನೋ ಮಟ್ಟಿಗೆ ವೋಟಿಂಗ್ ಆಯ್ತು ಸರ್. ಅದ್ರ ಮೇಲೆ ಇನ್ನೇನಿಲ್ಲ. ಅವ್ರಿಗೆ ಸೋಲಾಗ ಜಾತಿ ರಾಜಕಾರಣ ಆಯ್ತು ಅಂದ್ರೆ ಸಿದ್ದರಾಮಯ್ಯ ಹಂಗಿದ್ರ? ಇಲ್ಲ ಸರ್, ಅವ್ರ ಜಾತಿ ಬಗ್ಗೆ ಮಾಡಿಲ್ವಲ್ಲ ಅವರು. ಅವ್ರ ಆಲ ಹಿಂದ ಅಂತ ಹಿಂದುಳಿದಿರೋ ವರ್ಗದವ್ರಿಗೆ ಮಾಡ್ತಿರೋ ಹೊರತು ಅವ್ರು ನಮ್ ಜಾತಿ. ರಿಸಲ್ಟ್ ಬಂತಲ್ಲ 2018 ರಿಸಲ್ಟ್ ಬಂತಲ್ಲ ಮೇ ತಿಂಗಳಲ್ಲಿ, ಆ ಚಾಮುಂಡೇಶ್ವರಿ ಸೋಲು ಅಂದಾಗ ನಿಮ್ಗೆ ಏನ್ ಅನ್ಸ್ತು ಅವತ್ತು? ತುಂಬಾ ಬೇಸರ ಆಯ್ತು ಸರ್. ಹೋಗಬಾರ್ದಾಗಿತ್ತು, ವರ್ಣದಲ್ಲಿ ನಿಂತ್ಕೋಬೇಕು ಅನ್ಸ್ತ? ವರ್ಣದಲ್ಲಿ ನಿಂತ್ಕೋಬೇಕಾಯ್ತು ಅನ್ಸ್ತು ಸರ್. ಬಟ್ ಈಗಲೂ ಕೋಲಾರ ಅಲ್ಲಿ ಅಲ್ಲೂ ಗದ್ದಲ ಗಲಾಟೆಗಳವೆ, ಹೇಳಾದ್ರೆ ಒಬ್ಬ ಮತದಾರ ಆಗಿ ಸಿದ್ದರಾಮಯ್ಯನವ್ರಿಗೆ ಏನ್ ಹೇಳ್ತೀರಿ ಸರ್? ನಾವು ಆಲ್ಮೋಸ್ಟ್ ಅವ್ರಿಗೆ ಇಡೀ ಕರ್ನಾಟಕದಲ್ಲಿ ಮಾಸ್ ಲೀಡರ್ ತರ ಯಾರು, ಅವ್ರಿಗೆ ಸೇಫ್ ಪ್ಲೇಸ್ ಬೇಕು. ಯಾಕಂದ್ರೆ ಸೇಫ್ ವರ್ಣ ಮತ್ತೆ ವರ್ಣ ಸೇಫ್ ಸರ್. ವರ್ಣ ಸೇಫ್. ಎಸ್ ನನಗೆ ಹೇಳಿದೆ, ರಾಜಕೀಯ ಅಂತಂದ್ರೆ ರಾಜ್ಯಶಾಸ್ತ್ರ ಓದ್ಕೊಂಡೆ ಪೊಲಿಟಿಕಲ್ ಪಂಡಿತರಾಗಬೇಕು ಅಂತ ಹೇಳಿಲ್ಲ. ಊರಲ್ಲಿ ಕೂತೋರ್ ಗೊತ್ತು ಆ ಊರು ಹಾಳಾಗ್ಲ ಏನು ಅಂತ. ಸೇಫ್ ಕ್ಷೇತ್ರ ಸಿದ್ದರಾಮಯ್ಯಂಗೆ ಅಂದ್ರೆ ಅದು ವರುಣ, ವರುಣಾಗ್ ಬರೋದ್ ಬೆಸ್ಟು ಅಂತ. ಕಳೆದ ಬಾರಿ ಜಾತಿ ರಾಜಕಾರಣ ಆಯ್ತು, ಹಾಗಾಗಿ ಸೋಲಾಯ್ತು ಅನ್ನೋದು ಇವ್ರ ಅಭಿಪ್ರಾಯ. ಏನ್ಯಾವ ಕೋಲಾರ, ಚಾಮರಾಜಪೇಟೆ, ಚಿಕ್ಕನಾಯಕನಹಳ್ಳಿ ಏನೇ ಕತೆ ಹೇಳಿದ್ರು, ಫೈನ್ಲಿ ಅವರ ತವರು ಕ್ಷೇತ್ರ ವರುಣ, ಸಿದ್ದರಾಮಯ್ಯನವ್ರಿಗೆ ಸೇಫು ಅನ್ನೋದು ಬಹುತೇಕರ ಅಭಿಪ್ರಾಯ. ಏನ್ಯಾವ ಸಿದ್ದರಾಮಯ್ಯನವ್ರಿಗೂ ಗೊತ್ತು ಇಷ್ಟು ವರ್ಷ ರಾಜಕಾರಣ ಮಾಡಿದ್ರು ಕಡೆ ಚುನಾವಣೆ ಗೊತ್ತಿಲ್ವೇ ಎಲ್ಲಿ ನಿಂತ್ಕಂಡ್ರೇನು ಅಂತ. ಆ ಚಾಮುಂಡೇಶ್ವರಿಯ ಶಾಕ್ ಇದೆಯಲ್ಲ, ಯಾರು ಏನೇ ಹೇಳ್ಕೊಂಡು ಕರ್ಕೊಂಡೋಗಿ ಮೆರವಣಿಗೆ ಮಾಡಿದ್ರು ಬೇರೆ ಊರಲ್ಲಿ, ನಮ್ಮೂರು ನನಗೆ ಸೇಫ್ ಅನ್ನೋದು ಅವ್ರಲ್ಲಿ ಇರುತ್ತೆ. ಬಟ್ ಇವ್ರ ಅಭಿಪ್ರಾಯ ಇದು, ಸಿದ್ದರಾಮಯ್ಯನವ್ರು ನೋಡ್ತಿದ್ರೆ ನಿಮ್ಮ ಕ್ಷೇತ್ರ ಮತದಾರರು ಇದು ಮಾಡಿ. ಎಸ್ ಬ್ರದರ್, ಸಿದ್ದರಾಮಯ್ಯನವರು 2013 ಇಲ್ಲಿ ಗೆದ್ದು CM ಆಗಿದ್ರು, 18 ಕ್ಷೇತ್ರ ಬಿಟ್ಟು ಚಾಮುಂಡೇಶ್ವರಿ ಸೋತರು, ಬದಾಮಿಲಿ ಗೆದ್ದರು. 23 ಕಡೆ ಚುನಾವಣೆ, ಅವ್ರ ಹಳೆ ಕ್ಷೇತ್ರ ಚಾಮುಂಡೇಶ್ವರಿಲಿ ಎಡವಟ್ಟು ಆಯಿತು. ಬಟ್ ಈಗ ಕೋಲಾರ, ಚಿಕ್ಕನಾಯಕನಹಳ್ಳಿ, ಚಾಮರಾಜಪೇಟೆ ಅಂತಾರೆ. ನೀವು ವರುಣಾ ಕ್ಷೇತ್ರದ ಮತದಾರರಾಗಿ ಸಿದ್ದರಾಮಯ್ಯನವ್ರು ವಾಪಸ್ ಇಲ್ಲಿಗೆ ಬರಬೇಕಾ, ಏನು ಕತೆ ಸರ್? ಸಿದ್ದರಾಮಯ್ಯ ಅವರು ವಾಪಸ್ ಬಂದರು ನಮ್ಗೆ ತುಂಬ ಸಂತೋಷ. ಅದಕ್ಕಿಂತ ಹೆಚ್ಚಾಗಿ ಅವರು ಅಲ್ಲೇ ಪಾರ್ಟಿಸಿಪೇಟ್ ಮಾಡಿದ್ರು, ಈ ಸಲ ವಿನ್ ಆದೇ ಆಯ್ತಾರೆ ಅನ್ನೋದು ಭರವಸೆ ನಮ್ಮಲ್ಲಿದೆ ಸರ್. ಹೆಂಗ್ ಕಾನ್ಫಿಡೆನ್ಸ್ ಅದು ಅಂತ ಸರ್? ಹೆಂಗ್ ಕಾನ್ಫಿಡೆನ್ಸ್ ಅಂದ್ರೆ ಅವರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಅಂತ ಹೇಳ್ಬೋದು ಸರ್. ಮತ್ತೆ ಜನ ನೋಡಿದ್ರೆ ಈಗಿನ ಜನ ಮನ್ನಣೆ ಯಾವ್ತರ ಇದೆ ಅಂದ್ರೆ, ನಮ್ಮ ಸಿದ್ದರಾಮಯ್ಯ ಅವರು ಮುಂದಿನ ಮುಖ್ಯಮಂತ್ರಿ ಆಗೇ ಆಯ್ತಾರೆ, ನಿಮ್ಗೆ ನಮ್ಮಲ್ಲಿ ಕಾನ್ಫಿಡೆಂಟ್ ಇದೆ ಸರ್. ಇಲ್ಲಿ ಯತೀಂದ್ರನೇ ಓಕೆ ನಾಗರ್ ಇಲ್ಲಿಗೆ ಇಲ್ಲೇ ಇರಲ್ಲ? ಯತೀಂದ್ರ ಸರ್ ಇಲ್ಲೇ ಇದ್ರೆ. ಯಾಕಂದ್ರೆ ಅಂತ ಚಾಮುಂಡೇಶ್ವರಿ ಜನನೇ ಸೋಲ್ಸ್ಬಿಟ್ರು, ಯಾಕೆ ಬೇರೆ ನೆಚ್ಕೊಂಡು ಹೋಗ್ಬೇಕು ಅಂತ? ಕಡೆ ಚುನಾವಣೆ ತಾನೆ, ಕಡೆ ಚುನಾವಣೆ ಆದ್ರೂ ಅವ್ರಿಗೆ ಅಲ್ಲಿ ಗೆಲ್ಲೋ ತಾಕತ್ತಿದೆ ಸರ್. ಗೆದ್ದೆ ಗೆಲ್ತಾರಾನ ನಿಮ್ ಸರ್? ಖಂಡಿತ ಗೆದ್ದೆ ಗೆಲ್ತಾರಾನ ನಂಬಿಕೆ ಇದೆ ಸರ್ ನಮ್ಗೆ. ಹೌದು ಸರ್.
ಇವ್ರು ಹೇಳ್ತಾ ಇದಾರೆ ಸಿದ್ದರಾಮಯ್ಯ ಅವ್ರ ತಾಕತ್ತಿದೆ ಕೋಲಾರ ಬಿಟ್ಟು ಇಲ್ಲಿಗೆ ಬರ್ಬೇಕು ಅಂತ ಏನಿಲ್ಲ ಪುರಣಾಗೆ, ಎಲ್ಲಿ ನಿಂತ್ಕೊಂಡ್ರು ಗೆಲ್ತಾರೆ ಅನ್ನೋದು ಇವ್ರ ಅಭಿಪ್ರಾಯ. ಬಟ್ ಆದ್ರೂ ಅವರು ಸಿದ್ದರಾಮಯ್ಯ ಬಹಳ ಲೆಕ್ಕಾಚಾರದಲ್ಲಿ ಇರ್ತಾರೆ, ಏನ್ ಕತೆ ಏನು ಎತ್ತ ಅಂತ ಅದ್ರ ಬಗ್ಗೆ ಗಮನ ಕೊಡೋಣ. ನೀವು ಗೌಡ್ರೆ ನಿಮ್ ತಗ ಬರ್ತೀನಿ, ತಮ್ಮ ಹೆಸರು ಸಿದ್ಮಾದ ಅಂತ ಸರ್. ಏನ್ ಮಾಡ್ತಿದ್ರಿ? ಆರಂಭ ಸರ್, ಆರಂಭ ಆಗಲ್ಲ ಸರ್. ಏನ್ ಹೇಳ್ತೀರಿ ಪಕ್ಕ ಇಲ್ಲಿ ನಿಂತ್ಕೊಂಡ್ರೆ ಸರಿ ಸರ್? ಒಳ್ಳೇದು, ಬೇರೆ ಕಡೆ ಬೇಡ ಅಂತ ಹೇಳಿ ಹೊರನಾಗ ಬಂದ್ರೆ ಚೆನ್ನ ಸರ್. ಯಾಕೆ ಸಿದ್ದರಾಮಯ್ಯ ಬರ್ಬೇಕು ಇಲ್ಲಿ, ಯಾಕೆ ಗೆಲ್ಲಬೇಕು? ಅವ್ರು ಮಾಡಿರೋ ಉದ್ಯೋಗ ಚಾಗಿದೆ ಸರ್, ಕಾರ್ಯಗಳು ಚಾಗಿದೆ. ಅವ್ರಿಗೆ ಸೇರಿದ ಸರ್ ಮುಂದೆ ಹೈಕಮಾಂಡ್ ಎಂ ಎಲ್ ಎ ಆಗ್ಲಿ ಅಂತ ನಮ್ದು. ಎಸ್, ಬಹುತೇಕ ಓದ್ದವರು ಹೋಗ್ದಿರ ಇಲ್ದಿರೋ ಅಂದ್ರೆ ತಿಳುವಳಿಕೆ ಇರೋ ಜನ ಅವ್ರವ್ರ ಅಭಿಪ್ರಾಯ ತಿಳಿಸಿದ್ರು ಕುಪ್ಪಿಯ ಗ್ರಾಮದಲ್ಲಿ. ಎಲ್ಲರೂ ಅಭಿಪ್ರಾಯ ಏನು ಅಂತಂದ್ರೆ ಸಿದ್ದರಾಮಯ್ಯವ್ರು ಕಳೆ ಬಾರಿ ಸೋಲ್ಬಾರ್ದಾಗಿತ್ತು, ನಮ್ಗೆ ಕೋಲಾರ ಕತೆ ಏನು ಅಂತ ಗೊತ್ತಿಲ್ಲ, ಅಲ್ಲಿ ಜನ ಏನ್ ಮಾಡ್ತಾರೋ ಗೊತ್ತಿಲ್ಲ, ಹೊರನಾಗ್ ಬನ್ನಿ ನಾವು ಗೆಲ್ಲಿಸ್ತೀವಿ ಅನ್ನೋದು ಬಹುತೇಕರ ಅಭಿಪ್ರಾಯ. ಸೊ ಸಿದ್ದರಾಮಯ್ಯವ್ರು ಏನ್ ಮಾಡ್ತಾರೆ ಕಾದ್ ನೋಡ್ಬೇಕು, ಯಾಕೆಂತಂದ್ರೆ 2023 ಚುನಾವಣೆ ಬಹಳ ಕ್ರೂಷಿಯಲ್. ಅದು ಸಿದ್ದರಾಮಯ್ಯವರ ರಾಜಕಾರಣದ ಸಕ್ರಿಯ ರಾಜಕಾರಣದ ಕಡೆ ಚುನಾವಣೆ ಅಂತ ಅವ್ರೇ ಹೇಳ್ತಾರೆ ಲಾಸ್ಟ್ ಚುನಾವಣೆ ಅಂತ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಇದು ಕರ್ನಾಟಕ ಟಿವಿ, ನಿಮ್ ಪ್ರಕಾರ ಸಿದ್ದರಾಮಯ್ಯ ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ ಮಾಡ್ಬೇಕು ಕಾಮೆಂಟ್ ಮಾಡಿ ತಿಳಿಸಿ. ಯಾರು ಸಿಎಂ ಆಗ್ತಾರೆ, ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕು ಕಾಮೆಂಟ್ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.